ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಟ ಬಿಜೆಪಿ ಮುಖಂಡ ಜಗ್ಗೇಶ್ ಮತಭೇಟೆಯನ್ನು ನಡೆಸ್ತಿದ್ದಾರೆ. ಎಲ್ಲ 15 ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಜಗ್ಗೇಶ್. ಒಂದು ಕಡೆ ನಟಿ ತಾರಾ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಜಗ್ಗೇಶ್ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮತ್ತು ನಂದಿನಿ ಲೇಔಟ್ನಲ್ಲಿ ಎಲ್ಲ ಮನಸ್ತಾಪ ಬದಿಗೆ ಒತ್ತಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತ ಜಗ್ಗೇಶ್ ಮನವಿ ಮಾಡಿಕೊಂಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಟ ಹಾಗೂ ಬಿಜೆಪಿ ಮುಖಂಡ ಜಗ್ಗೇಶ್ ಮತಭೇಟೆಯನ್ನು ನಡೆಸ್ತಾ ಇದ್ದಾರೆ. ಸೋಮಶೇಖರ್ ಪರ ಇಂದಿನಿಂದ ರಾಯರ ಆಶೀರ್ವಾದ ಪಡೆದು ಪ್ರಚಾರವನ್ನು ಆರಂಭಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಟ ಮತ್ತು ಬಿಜೆಪಿ ಮುಖಂಡ ಜಗ್ಗೇಶ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಮತಭೇಟೆಯನ್ನು ಮಾಡ್ತಾ ಇದ್ದಾರೆ. 17 ಜನರ ತ್ಯಾಗದಿಂದ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗಿದೆ ಅಂತ ಹೇಳಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಜಗ್ಗೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೋಮಶೇಖರ್ ಅವರ ಪರವಾಗಿ ಇವತ್ತಿನಿಂದ ರಾಯರ ಆಶೀರ್ವಾದವನ್ನು ಪಡೆದು ಪ್ರಚಾರವನ್ನು ಆರಂಭಿಸ್ತೀನಿ ಅಂತ ಹೇಳಿದ್ದಾರೆ ಜಗ್ಗೇಶ್. ಅನ್ಸಿದ್ರೆ ದಯಮಾಡಿ ಇಡೀ 17 ಕ್ಷೇತ್ರದಲ್ಲಿ ಏನು ಮಹನೀಯರು ಇವತ್ತು ಅವರ ತ್ಯಾಗವನ್ನು ಮಾಡಿ ನಮ್ಮ ಸರ್ಕಾರವನ್ನು ಸ್ಥಾಪನೆ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ತಿರ್ಗಾ ಆಯ್ಕೆ ಆಗೋದ್ರಲ್ಲಿ ಇವತ್ತು ಆಯಾ ಕ್ಷೇತ್ರದ ಮತದಾರರು ಪ್ರಭುಗಳು ಬಹಳ ಕಾಯಾವಾಚ ಮನಸ್ಸ ಸಹಾಯ ಮಾಡಬೇಕು. ನಾನು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ತಮ್ಮ ಹೃದಯದಲ್ಲಿ ಈ ಭಾರತದ ಬಗ್ಗೆ ಒಂದು ಅಗಾಧವಾದ ಗೌರವವನ್ನು ಇದ್ದು ಏನಾದರೂ ಶ್ರೀರಾಮಚಂದ್ರ ಸ್ಥಾಪನೆ ಆಗಿದ್ದಾನೆ ಅಂದರೆ ಅದು ಯಾರು ಅಂತ ಯೋಚನೆ ಮಾಡಿದ್ರೆ ಅದು ಭಾಜಪದ ಒಂದು ಶ್ರಮ ಇದೆ ಅಂತ ನಿಮಗೇನಾದ್ರು ಅನಿಸಿದ್ರೆ ದಯಮಾಡಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಇವತ್ತು ನಮಗೆ 104 ಸೀಟನ್ನು ಕೊಟ್ಟ್ರಿ. ಇನ್ನೇನು ತುದಿಗಾಲಲ್ಲಿ ಇದ್ವಿ ನಾವು, ಮಿಸ್ ಮಾಡ್ಕೊಂಡಿದ್ವಿ. ಆದರೆ ಇವತ್ತು ರಾಯರ ಆಶೀರ್ವಾದದಿಂದ ಇವತ್ತು 17 ಜನ ಮಹನೀಯರು ನಮಗೆ ಭುಜಬಲವಾಗಿ ಮತ್ತೆ ನಿಂತು ಈ ಚುನಾವಣೆಯನ್ನು ಏನು ಇವತ್ತು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಅವರು ಮಾಡಿದಂಥ ಒಂದು ಅನಾಚಾರವನ್ನು